ಕಾಂಗ್ರೆಸ್ ಅನ್ನೋದು ಇರೋದೇ ಇಲ್ಲ ಸರ್ ಧೂಳಿಪಟ ಆಗಲಿಲ್ಲ ಅಂದರೆ ಕೇಳಿ ಸರ್ ಮೋದಿಜಿ ಇಲ್ಲ ಅಂದಿದ್ರೆ ಇದನ್ನೆಲ್ಲ ಮಾರ್ಬಿಟ್ಟಿರೋರು ಸರ್ ಇವತ್ತೇನು ನಮ್ಮ ಕರ್ನಾಟಕ ಹಾಳಾಗ್ತಾ ಇದೆ ಅಂದರೆ ಇವರಿಂದನೇ ಕಾರಣ ಇವ್ರ ಅದರಲ್ಲೂ ಈ ಗೃಹ ಮಂತ್ರಿ ಅವನಲ್ಲ ಹುಟ್ಟು ನಮ್ಮ ಕರ್ನಾಟಕ ಉದ್ಧಾರ ಆಗೋ ಚಾನ್ಸಸ್ಸೇ ಇಲ್ಲ ಕೇಳ್ತಾರ ಸರ್ ಇವರು ಯಾಕೆ ಸರ್ ತಾಕತ್ತಿಲ್ವಾ ಕೇಳೋಕ್ಕೆ ಇವರಿಗೆ ಸರ್ ಒಬ್ಬ ಪಾಕಿಸ್ತಾನಕ್ಕೆ ಜೈ ಅಂತ ಇಲ್ಲಿ ಅವರು ಹೇಳ್ಬೇಕಂದ್ರೆ ಅವ್ರಿಗೆ ಎಷ್ಟು ಕುಮ್ಮಕ್ಕೆ ಕೊಟ್ಟಿರ್ತಾರೆ ಇಲ್ಲಿ ಸರ್ಕಾರನೇ ಅವ್ರಿಗೆ ಕುಮ್ಮ ಕೊಟ್ಟು ಅದು ಏನು ವಿಕಾಸ ಸೌಧದಲ್ಲಿ ಅಲ್ಲಿ ಕೂಗ್ಬೇಕು ಅಂದರೆ ಅವ್ರ ಪವರ್ ಹೆಂಗಿರುತ್ತೆ ಅಂತ ತಿಳ್ಕೊಬೇಕು ಅದೇ ಇದೇ ಕೂಗನ್ನು ಅಕಸ್ಮಾತ್ ಅಲ್ಲಿ ಪಾಕಿಸ್ತಾನದಲ್ಲಿ ಮಧ್ಯ ರೋಡಲ್ಲಿ ನಿಂತ್ಕೊಂಡು ಭಾರತಕ್ಕೆ ಜೈ ಅಂತ ಅಂದಿದ್ರೆ ಅವನ ಬೇಜಾನ್ ಗುಂಡಿಟಿ 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 ಸಾಯಿಸಾಕ್ಬಿಟ್ಟಿರೋದು ಅವ್ನಿಗೆ ಅಂಚಿಂಚಿಗೂ ಒಡೆದಾಕ್ಬಿಟ್ಟಿರೋದು ಅದೇ ನಮ್ಮಲ್ಲಿ ಇರೋರು ಏಯ್ ಅವ್ರು ನಮ್ಮ ಬ್ರದರ್ಸ್ ಹೋಗ್ಲೇ ಬಿಡಿ ಅಂತ ಹೇಳುವಂಥ ಸಿ ಎಮ್ಗಳು ಡಿ ಸಿ ಎಮ್ಗಳು ಇರುವಾಗ ನಮ್ಮ ಕರ್ನಾಟಕ ಉದ್ದಾರ ಆಗೋಕ್ಕೆ ಚಾನ್ಸಸ್ಸೇ ಇಲ್ಲ ಇಲ್ಲೇನಿದ್ರು ಅಲ್ಪಸಂಖ್ಯಾ ಓಲೈಕ್ರೆ ಹೊರತು ಬೇರೆ ನಮ್ಮ ಹಿಂದುತ್ವದ ಇಲ್ಲವೇ ಇಲ್ಲ ಪ್ರತಿ ಒಂದು ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಹಿಂದೂ ದೇವಸ್ಥಾನ ದುಡ್ಡನ್ನ ತಗೊಂಡೋಗಿ ಅವರು ಬೇರೆ ಪಾ ಇದು ಅಲ್ಪಸಂಖ್ಯಾತರಿಗೆ ಅಂತ ಯೂಸ್ ಮಾಡ್ತಾರೆ ಅದರಲ್ಲೂ ಇವಾಗ ಹೇಳಿದ್ದಾರೆ ಪ್ರತಿಯೊಂದರಲ್ಲೂ ಎಂಟರಿಂದ ಹತ್ತು ಪರ್ಸೆಂಟು ನಮಗೆ ಕೊಡಬೇಕು ದೇವಾಲಯದಿಂದ ಅಂತ ಹೇಳಿದ್ದಾರೆ ಇದನ್ನೆಲ್ಲ ನಾವು ಏನಕ್ಕೆ ಕೊಡಬೇಕು ಅವ್ರಿಗೆ ಇವರು ಹೋಗಿ ಮಸೀದಿನಲ್ಲಿ ಚರ್ಚೆಲ್ಲ ಕೇಳ್ತಾರಾ ಕೇಳ್ತಾರ ಸರ್ ಇವರು ಯಾಕೆ ಸರ್ ತಾಕತ್ತಿಲ್ವಾ ಕೇಳೋಕ್ಕೆ ಇವರಿಗೆ ಇವರೆಲ್ಲ ಒಬ್ಬ ಇದು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಕರ್ನಾಟಕದ ಡಿ ಸಿ ಎಮ್ಮು ಇವ್ರ ಅದರಲ್ಲೂ ಈ ಗೃಹ ಮಂತ್ರಿ ಅವನಲ್ಲ ಗೊತ್ತಾಯ್ತರಾ ಅವನು ಯಾವ್ದಾರ ಕೇಳಿ ಕೇಳಿಸ್ತಾರೆ ಹೌದಾ ನೋಡ್ತೀನಿ ಈ ಥರ ಮಾತಾಡ್ತಾನೆ ಹೊರ್ತು ಅವ್ನು ಬೇರೆ ಇನ್ನೇನು ಮಾತಾಡೋಕ್ಕಾಗಲ್ಲ ಈ ಹೇಳ್ತೀನಲ್ಲ ಸರ್ ಅವರು ಇವಾಗಲೂ ಗೃಹ ಸಚಿವ ಪರಮೇಶ್ವರ್ ಆಗಿದ್ದಾರೆ ಅವ್ರಿಗೆ ನಿಜವಾಗ ಅವರ ಸ್ಥಾನಕ್ಕೆ ಬೆಲೆ ಇದೆ ಅಲ್ಲಿ ನಿನ್ನೆ ಕೂಗುದ್ರಲ್ಲ ಅವ್ರನ್ನ ರೋಡ್ನಲ್ಲಿ ನಿಂತು ಸೌಧ ಮುಂದೆನೋ ವಿದ್ಯಾ ವಿಧಾನಸೌಧದ ಮುಂದೆನೋ ನಿಲ್ಸಿ ಬರೀ ಅವ್ರೇನು ಗುಂಡಿಡ್ಸಬೇಡ ಒಂದು ಅಷ್ಟೇ ಗೇಟ್ ಹೊಡೆದು ಅವ್ರನ್ನ ರೋಡ್ರಲ್ಲಿ ಎಳ್ಕೊಂಡು ಹೋದರೆ ಅದಕ್ಕಿಂತ ಬೆಲೆ ಇನ್ನೇನೂ ಇಲ್ಲ ಅವಾಗ ಪರಮೇಶ್ವರ್ ಕರೆಕ್ಟ್ ಅಂತ ಹೇಳ್ತೀನಿ ಅವನಂತೂ ಹುಟ್ಟು ಲೋಫರ್ಸೆ ಸರ್ ಇವತ್ತು ಏನು ನಮ್ಮ ಕರ್ನಾಟಕ ಹಾಳಾಗ್ತಾಯಿದೆ ಅಂದರೆ ಇವರಿಂದನೇ ಕಾರಣ ಇನ್ಯಾರಿಂದನೂ ಅಲ್ಲ ಸರ್ ಇದರಲ್ಲೂ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮೋದಿಜಿ ಏನಾರು ಅಕ್ಷ್ಮಾತ್ ಇಲ್ಲ ಅಂದಿದ್ರೆ ಮೋದಿಜಿ ಇಲ್ಲ ಅಂದಿದ್ರೆ ಇದನ್ನೆಲ್ಲ ಮಾರ್ಬಿಟ್ಟಿರೋರು ಸರ್ ಇವತ್ತೂ ಹೇಳ್ತಾ ಇದ್ದೀನಿ ಅವ್ನು ರಾಹು ರಾಹುಲ್ ಗಾಂಧಿಗೆ ಅವನಿಗೆ ಇವನಿಗೆ ಅಂತ ಜೈ ಅಂತಾರೆ ಅದೆಲ್ಲ ಸಾಧ್ಯನೇ ಇಲ್ಲ ಸರ್ ಇವತ್ತೂ ಇದ್ದೀನಿ ನೆಕ್ಸ್ಟು ಮುಖ್ಯ ಇದು ಪಿ ಎಮ್ ಆಗಬೇಕು ಅಂದರೆ ಮೋದಿ ಅಜರು ಅವರು ನಾಲ್ಕುನೂರ ಐವತ್ತು ಹತ್ತಿರ ಗೆಲ್ತಾರೆ ನಾಯಕರೇ ಹೇಳ್ತಾರೆ ಹೋಗಿಲ್ಲ ಅಂತ ಅವರೇ ಸಮರ್ಥನೆ ಮಾಡ್ತಾರೆ ಸರ್ ಅವರೇನು ಹೇಳ್ತಾಲ್ವ ಸರ್ ಅವರು ಕಾಣದೇ ಕಾಣ್ದಿರೋರಂಗಿರುವಂಥವ್ರು ಅವರು ಇವಾಗೂ ಹೇಳ್ತಾ ಇಲ್ಲ ಸರ್ ಎಲ್ಲ ನಿಮ್ಮಂಥ ಮೀಡಿಯಾದವ್ರು ಅಲ್ಲೇ ತೋರಿಸ್ತಾ ಇದ್ದೀರಾ ನೀವೇ ಮೀಡಿಯಾದವ್ರಿಗೆ ಅಲ್ಲಿ ಬೆಲೆ ಕೊಡಲ್ಲ ಏಯ್ ಅದೇನಕ್ಕೆ ಹೋಗಿಲ್ಲ ಅವಾಗ ಆಚೆಗೆ ನಿಮ್ಮನ್ನೇ ಮಾತಾಡೋಕ್ಕೆ ಬಿಡೋಲ್ಲ ಅಂದಾಗ ನೀವು ಯೋಚನೆ ಮಾಡಬೇಕು ಯಾಕೆಂದರೆ ನೀವಿದ್ರೇನೆ ಇವತ್ತು ದೇಶ ಬೆಳೆಕಾಗೋದು ಅಂಥ ಇಲ್ಲಿ ನಿಮ್ಮನ್ನೇ ಆಚೆಗೆ ಹಾಕುವಾಗ ಅವ್ರು ನೀವೇನು ಹೇಳಕ್ಕೆ ಹೇಳ್ತೀರಾ ಅವರು ಸಮರ್ಥನೆ ಮಾಡ್ಕೊಳ್ಳೇಬೇಕು ಯಾರು ಏನು ಕೂಗಿಲ್ಲ ಯಾರು ಏನಿಲ್ಲ ಅಂತಲೇ ಹೇಳೋದು ಅವರು ಕೂಗಿದ್ರು ಅಂತ ಹೇಳ್ತಾರೆ ಸರ್ ಸರ್ ಈಗ ಅವ್ರ ಮೆಂಬರ್ ಅವರ ಉಳಿಸೋಕ್ಕೋಗಿ ತಮ್ಮ ಗುಂಡಿನ ಅಂತ ಆ ಸತ್ಯ ಸರ್ ಇದು ಸತ್ಯ ಇದು ಅವ್ರ ಗುಂಡಿನ ಅವರೇ ತೋಡ್ಕೊಳ್ತಾ ಇದ್ದಾರೆ ನೆಕ್ಸ್ಟ್ ಹೇಳ್ತಾ ಇದ್ದೀನಲ್ಲ ಸರ್ ಇದೇ ನೆಕ್ಸ್ಟ್ ಲೋಕಸಭಾ ಚುನಾವಣೆ ಇದೆಯಲ್ಲ ಆ ಚುನಾವಣೆಯಲ್ಲಿ ನಮ್ಮ ದೇಶ ಏನು ನಮ್ಮ ಜನ ಏನು ಅನ್ನೋದು ತೋರಿಸ್ತಾರೆ ಅವತ್ತು ತೋರಿಸಿದಾಗ ಅವ್ರಿಗೆ ಗೊತ್ತಾಗುತ್ತೆ ಇನ್ ಲೈಫಲ್ಲಿ ಸರ್ ಇದು ಬರೆದಿಟ್ಕೊಳ್ಳಿ ನೀವು ಬೇಕಾರೆ ಲೈಫಲ್ಲಿ ಕರ್ನಾಟಕ ಆಗಲಿ ಎಲ್ಲ ಇಡೀ ಇಂಡಿಯಾದಲ್ಲಿ ಕಾಂಗ್ರೆಸ್ ಅನ್ನೋದು ಇಲ್ಲೋದೇ ಇಲ್ಲ ಸರ್ ಧೂಳಿಪಟ ಆಗಲಿಲ್ಲ ಅಂದರೆ ಕೇಳಿ ಸರ್ ಇಲ್ಲಿ ಈ ಹೇಳ್ತೀನಲ್ಲ ಇವತ್ತು ಸದ್ಯ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಇವತ್ತು ಅಧಿಕಾರದಲ್ಲಿದ್ದಾರೆ ಅಧಿಕಾರದಿಂದ ಇಳಿದಾಗ ಅವ್ರು ಏನು ಮಾಡ್ತಾರೆ ಅಂತ ಜನಕ್ಕೆ ಗೊತ್ತಾಗುತ್ತೆ ಮುಂದೆ ಏನಿದೆ ಅನ್ನೋದು ಅವ್ರಿಗೆ ಕಾದಿದೆ ಸತ್ಯ ಇದು ನಾನು ಹೇಳ್ತಾ ಇರೋದು ಸತ್ಯ ಬಿ ಪ್ಲಸ್ ಕರ್ನಾಟಕ